ನೀನೇ ಸರಿಯಾದಂತಹ ವ್ಯಕ್ತಿ ಎಂಬ ತೀರ್ಮಾನಕ್ಕೆ ಬರುವುದಕ್ಕೆ ಕಾರಣ ಏನು? ಅಪರಿಚಿತವಾದಂತಹ ಪ್ರದೇಶ. ರಾವಣನ ಬಗ್ಗೆ ಅಲ್ಲಿಂದ ಸಾಕಷ್ಟು ನಾವು ಕೇಳಿದವರಿದ್ದೇವೆ. ನಾವೆಂದೇನು ಜಾನಕೀತೆಯನ್ನೇ ಕೇಳಿದ್ದಂತೆ ಇವರಿಗೆಲ್ಲ ಒಬ್ಬ ಯಜಮಾನ ಇದ್ದಾನೆ, 10 ತಲೆಯುವ 20 ಕೈಯುವ. ಹಾಗಾಗಿ ಅವನ ಬಗ್ಗೆ ಕೇಳಿದ್ದೇನೆ ಅನ್ನೋದು ನಾವಲ್ಲ. ಲಂಕೆಯಲ್ಲಿ ಇರುವಂತಹ ನಿರ್ದಿಷ್ಟವಾದಂತ ಗುರುತು ನಮಗಿರಲಿಲ್ಲ. ಕ್ರೀಡೆಗಳನ್ನ ಹೆಸರು ಪಡೆದಂತೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಕ್ಷಸರಿದ್ದಾರೆ ಲಂಕಾ ರಾಷ್ಟ್ರದಲ್ಲಿ ಅವರ ಬೆಂಬಲಕ್ಕಾಗಿ ಅಂತಹ ಪ್ರದೇಶಕ್ಕೆ ಏಕಾಗಿ ಆಗಬೇಕು. ಹೋಗಬೇಕು, ಸೀತಾದೇವಿ ಇದೆ ಎಂಬಂತಹ ಗುರುತನ್ನು ತಿಳ್ಕೊಳ್ಬೇಕು. ಸರಿ, ಅದು ಪರಮ ಲಕ್ಷಣ. ಮಾಡಿ ಹೋದವನಿಗೆ ಅಷ್ಟು ಸುಲಭದಲ್ಲಿ ಹಿಂದಕ್ಕೆ ಬರುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವುದಕ್ಕೆ ಯಾಕೆ? ರಾಕ್ಷಸರ ವಾಸ ಸ್ಥಳ ಲಂಕೆ ಅತ್ಯಂತ ದುರ್ಗಮವಾದ ಲಂಕೆಯ ಕಡೆಗೆ ತಲೆಯಿಟ್ಟು ಮಲಗುವಂತ ಯೋಧ ಇವತ್ತಿಲ್ಲ, ಧೈರ್ಯಶಾಲಿ ಇಲ್ಲ ಅಂತ ನಾವು ಕೇಳಿ ತಿಳಿದಿದ್ದೇವೆ. ಹಾಗಿದ್ರೆ ನೀನು ಹೋಗಬಲ್ಲೆ ಎನ್ನುವಂತ ನಿರ್ಧಾರಕ್ಕೆ ಆಗಿ ಬಂದೆ, ಬೇಕಿದ್ರೆ ನೀನು ಅನುವಾಗ ಬಂದೆ. ಸುಗ್ರೀವನ ಮಾತಿನ ಪ್ರಕಾರ ಶ್ರೀರಾಮನನ್ನು ದರ್ಶಿಸುವುದಕ್ಕೆ ಹೋದಾಗ ನೀನು ಬಾಲ ಬ್ರಹ್ಮಚಾರಿಯಾಗಿ ಹೋದ. ನಿನ್ನ ಕುರಿತಾದಂತ ಅನುಮಾನ ಶ್ರೀರಾಮಚಂದ್ರನಿಗೆ ಬಂದಾಗ ನೀನು ಭೂಮಿಯೋಗ ಪರ್ಯಂತ ಬೆಳೆದಂತಾಗಬೇಕು. ವಜ್ರದ ಘಾತಿಯಿಂದ ಕಡೆಗೆ ಬಿದ್ದಂತಹ ನಿನ್ನೆಗೆ ವಜ್ರ ಶರೀರವಾಗಿ ನಿಮಗೆ ಆಶೀರ್ವಾದ ಸಿಕ್ಕಿದೆ. ಮೂರು ಮೂರ್ತಿಗಳು ಅನುಗ್ರಹ ನಿನ್ನಲ್ಲಿದೆ. ದೇವರು ದೇವತೆಗಳೆಲ್ಲ ನನಗೆ ತಮ್ಮಂತ ಶಕ್ತಿಯ ದಾರಿಯಲ್ಲಿದೆ. ಹಾಗಾಗಿ ಕೆಟ್ಟದರ ದೌಷ್ಟ್ಯದ ಒಂದು ಹೋರಾಟವನ್ನು ಮಾಡಬೇಕಿದೆ, ಸತ್ಯದ ದೈವತ್ವದ ಶಕ್ತಿಯನ್ನು ಒಡಿದವನಾಗಬೇಕು ಎಂಬ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ಲಂಕೆಯನ್ನು ಗುರ್ತಿನಲ್ಲಿ ಅಣುವಾಗಿ ಅಲ್ಲೆಲ್ಲ ಸುತ್ತಾಡಿ. ಈಗ ಕೇವಲ ಸೀತಾಮಾತೆಯನ್ನು ಕಂಡು ಬರುತ್ತಿದ್ದರೆ ಯಾರು ಆಗ್ತೀವಿ, ಅಷ್ಟು ಮಾಡಿದರೆ ಸಾಕಾಗುವುದಿಲ್ಲ. ಅಲ್ಲಿ ಹೋದರೆ ಸಂಪೂರ್ಣವಾದಂತಹ ಪರಿಜ್ಞಾನವನ್ನು ಪಡ್ಕೊಳ್ಬೇಕು. ಲಂಕೆ ಏನು, ಎಷ್ಟು, ಅದರ ಎತ್ತರ ಏನು, ಅದರ ಬಿತ್ತರ ಏನು, ಇಷ್ಟನ್ನು ತಿಳ್ಕೊಳ್ಳುವಂತಹ ವ್ಯಕ್ತಿ ಆಗಬೇಕು. ಮಾತಾಡುವಾಗಲೂ ಹಾಗೆ ಕೇಳಿದರೋಳು ಕುರಿತ ನಿನ್ನ ಕುರಿತಾಗಿ ಹೇಳಿದಂತಹ ಮಾತಾಡ. ಹಾಗಾಗಿ ಅಣುವು ಆಗಲ್ಲ, ಎದುರಿಸಿದ್ರೆ ನಿನ್ನ ನಲ್ಲೆಲ್ಲಾದರೂ ರಾಕ್ಷಸರು ಕಂಡು ನೀನನ್ನು ನೋಯಿಸುವುದಕ್ಕೆ ಬಂದರೆ, ಘಾತಿಸುವುದಕ್ಕೆ ಬಂದರೆ, ಆ ಶ್ರೀರಾಮನ ಸೇವೆ ಎನ್ನುವಂತಹ ಕೈಂಕರ್ಯಕ್ಕೆ ಅಡ್ಡಿಪಡಿಸಿರುವಂತಾದರೆ ಬರುವಂತಹ ನಿನ್ನ ಕ್ರೋಧಕ್ಕೆ ಅದಕ್ಕೆ ಅದಕ್ಕೆ ಸುತ್ತೋಗಲಿಕ್ಕೆ ಅಂತ ಧೈರ್ಯ ನನಗುಂಟು ನಿನ್ನ ಪರಾಕ್ರಮದ ಬಗ್ಗೆ. ಆ ಕಾರಣದಿಂದ ಆದಷ್ಟು ಚಿತ್ರವಾಗಿ ನಮ್ಮೆಲ್ಲರ ಪರವಾಗಿ ನಿನ್ನ ಲಂಕೆಯನ್ನು ಸೇರಿ ಈ ಸಮುದ್ರವನ್ನು ಹಾರಿ ಆ ಜಾನಕಿ ದೇವಿಯನ್ನು ಕಂಡು ಹಾಗೆ ಚಿತ್ರವಾಗಿ ಬಂದು ಶ್ರೀರಾಮನಿಗೆ ಹೇಳಿ ಆದಷ್ಟು ಬೇಗನೆ ಆ ಇಬ್ಬರು ಜೊತೆಯಲ್ಲಿ ಕುಳಿತಂತಹ ಸೀತಾರಾಮನನ್ನು ಕಾಣುವಂತಹ ದೃಶ್ಯವನ್ನು ಕಾಣುವುದಕ್ಕೆ ಬೇಕಾದಂತಹ ಅನುವನ್ನು ಅನುಕೂಲವನ್ನು ನೀನು ಕಲ್ಪಿಸಿಕೊಳ್ಳಬೇಕು. ಶ್ರೀರಾಮನ ರಕ್ಷಣೆಯಲ್ಲಿದೆ. ಸರ್ವೋತ್ತಮವಾದಂತಹ ರಾಮನ ಮಾತು ಯಾವ ರೀತಿ ಮೀರುವುದಕ್ಕೆ ಸಾಧ್ಯ ಇಲ್ಲವೋ ಅಷ್ಟೇ ಅಲ್ಲದಿದ್ದು ಸಮತುಲ್ಯವಾದಂತಹ ಗೌರವವನ್ನು ನೀವು ಹೊಂದಿದ್ದೀರಿ. ಯಾಂಬವರನ್ನು ನೀಡಿ ಅಪ್ಪಣೆ ಎಂಬುದಾಗಿ ತಿಳ್ಕೊಳ್ತೇನೆ. ಆದರೆ ಈ ಮತ್ತು ರೂಪವನ್ನು ಹಾರಬೇಕಿದ್ದೆ ಕೆಲವು
ಹಂತದಿಂದ ಹಾರುವುದಕ್ಕೆ ಸಾಧ್ಯವಿಲ್ಲ. ಪಕ್ಕದಲ್ಲೇ ಇರುವಂತಹ ಮಹೇಂದ್ರಗೆ ಇದನ್ನು ಹೇಳುವುದಕ್ಕೆ ನಿಮ್ಮ ಕಾಮಕ್ಕೆ ನಾನು ಆಶೀರ್ವಾದವನ್ನು ಕೇಳ್ತೇನೆ. ದೇಶೀಯ ದೇಶಾಲಯ ಶುಭ ಪ್ರದೇಶದಲ್ಲಿ ನಾನು ಯಾವುದೇ ಕಾರ್ಯ ಸಾಧನೆ ಆಗಬೇಕೆಂದರೆ ದೇವತಾನುಗ್ರಹ ಬೇಕು. ಆದ್ದರಿಂದ ಬ್ರಹ್ಮನನ್ನು ಶಿವನನ್ನು ನಾನು ಸಾಧ್ಯಿಸಿಕೊಂಡು ಹೊಂದಿಸಿಕೊಂಡು ವಿಷ್ಣು ನಿವಾರಕನಾದಂತಹ ಗಣಪತಿಗೂ ಕೂಡ ಹೊಂದಿಸಿ ಸರ್ವ ಮಂಗಳೆಯರಾದಂತಹ ಶಕ್ತಿ ದೇವಿ ಹಾಗೂ ಸರಸ್ವತಿ ದೇವಿ ಇವರನ್ನೂ ಕೂಡ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಶ್ರೀರಾಮನನ್ನು ಮನಸ್ಸಾಗಿ ಧ್ಯಾನಿಸ್ತಾ ಹಾಡುತ್ತೇನೆ. ದಂಡಿಸುವುದಕ್ಕೆ ಬಂದವರು ತಮಗಿಲ್ಲದಂತಹ ಅಧಿಕಾರವನ್ನು ಇವರು ಕೈಗೆ ತೆಗೆದುಕೊಳ್ತಾರೆ ಅಂತ ಹೇಳಿ
ಪಡೆದು 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 ಆ ಮಾತ್ರ ಒಂದೆ ಹಾಕಿದೆ ಒಂದೆ ಹಾಕಿ ಇನ್ನೂ ಹಾಕಲಿ. ಇನ್ನು ಕೈತಾಲಿ ಅವರು ಸಿಕ್ಕುವುದಲ್ಲ, ಅವರ ಕೈತಾಲಿಗೆ ನಾನು ಸಿಕ್ಕಬಾರದು. ಬೆಕ್ಕಿನ ಹೆಜ್ಜೆಯಂತೆ ಹೆಜ್ಜೆಯನ್ನು ಹಾಕುತ್ತಾ ಕೋಟೆಯ ಪ್ರದೇಶದತ್ತ ಹೋಗ್ತಾರೆ.